बीदी दीपक सूक्त रस्ते व्यवस्थे स्वातंत्र बंद 75 वर्ष कळेदरू कूड इन्नू आ ग्रामदल्ली विद्युत सौलभ्यवे इल्ला अंद्रे नम्मोदि कष्ट आगुत्ते अल्वा निजवागलू कूड नम्म कर्नाटकदल्लि अंत हाकु ग्राम इदे आ ग्रामद जनर भवने एनु नोडोण बन्नि ದಟ್ಟ ಕಾಡಿನ ಮಧ್ಯೆ ಪುಟ್ಟ ಪುಟ್ಟ ಮನೆಗಳು ಹಗಲು ಹೊತ್ತಿನಲ್ಲೇ ಹೆಜ್ಜೆ ಇಡೋಕೆ ಹಿಂಜರಿಕೆ ಕತ್ಲಾದ್ರಂತೂ ಇವರ ಸ್ಥಿತಿ ನಿಜಕ್ಕೂ ಭಯಂಕರ ಸೀಮೆ ಎಣ್ಣೆ ದೀಪದ ಬೆಳಕಲ್ಲೇ ಅಡುಗಿ ಅದೇ ಬೆಳಕಲ್ಲೇ ಓದು ಬರಹ ಇನ್ನು ಮನೆಯ ಹೊರಗಿನ ದೃಶ್ಯವಂತೂ ಕಗ್ಗತ್ತಲ ಕಾಡು ಚಿನ್ನಾಭರಣಗಳ ಮೇಲೆ ವೇಸ್ಟೇಜ್ ಚಾರ್ಜ್ ಇಲ್ಲ ಸ್ಟೋನ್ ಚಾರ್ಜೂ ಇಲ್ಲ ಜೊತೆಗೆ ಅತಿ ಕಡಿಮೆ ಮೇಕಿಂಗ್ ಚಾರ್ಜ್ ತಯಾರಿಕೆ ಬೆಲೆಯಲ್ಲಿ ಚಿನ್ನದಾಭರಣಗಳು ಇಂತಹ ಕಗ್ಗತ್ತಲ ಗ್ರಾಮಗಳಲ್ಲಿ ಬದುಕ್ತಾ ಇರೋ ಇವರ ಬದುಕು ನಿಜಕ್ಕೂ ಶೋಚನೀಯ ಅಂದಹಾಗೆ ಇದು ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿಗಳ ಸ್ಥಿತಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಬಾಂದೆ ಗಾಳಿ ಬಿಕ್ಕುಂಡಿ ಕಾಟೂರು ಬೋಗಳೆ ಮುಂಬರಗಿ ತುಳಸಗೇರಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸೌಲಭ್ಯವಿಲ್ಲ ಇಂದಿಗೂ ಇಲ್ಲಿನ ಜನ ಸೀಮೆ ಎಣ್ಣೆ ದೀಪದಲ್ಲಿ ರಾತ್ರಿ ಕಳಿತಿದ್ದಾರೆ ಮಕ್ಕಳು ಸಹ ಬುಡ್ಡಿ ದೀಪದಲ್ಲೇ ವ್ಯಾಸಂಗ ಮಾಡೋ ಪರಿಸ್ಥಿತಿ ಇದೆ ಇದಿಷ್ಟೇ ಅಲ್ಲ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಭಯವಿದ್ದು ಕತ್ತಲಾದರೆ ಸಾಕು ಹೆದರಿಕೆ ಆಗುತ್ತೆ ಅಂತಾರೆ ಗ್ರಾಮಸ್ಥರು ಮಕ್ಕಳಿಗೆ ಈಗ ಸ್ಕೂಲಿಗೆ ಕಳಿಸಬೇಕಂದ್ರೆ 6 ಕಿಲೋಮೀಟರ್ ಬೈಕ್ ಅಥವಾ ಏನೋ ಒಂದು ಕರ್ಕೊ ಹೋಗಿ ತಂದು ಬಿಡಬೇಕು ಯಾವುದು ವಸತಿ ಸೌಲಭ್ಯಗಳಿಲ್ಲ ಇನ್ನೊಬ್ಬರ ಮನೆಗೆ ಬಿಡಬೇಕಂದ್ರೆ ಇವಾಗ ಮೊದಲಿನ ತರ ಇಲ್ಲ ಹಾಗಾಗಿ ರಸ್ತೆಗಳು ಕೂಡ ಸರಿಯಾಗಿ ಒಂದು 2 ಕಿಲೋಮೀಟರ್ ಗಾರ್ಡ್ ಸೆಕ್ಷನ್ ಇರೋದು ರಾತ್ರಿ ಹೊತ್ತು ಅಥವಾ ಹಗಲು ಹೊತ್ತಲ್ಲಿ ಹೆದರಿಕೆ ಆಗುತ್ತೆ ಬೀದಿ ದೀಪಗಳಿಲ್ಲ ಸೂಕ್ತ ರಸ್ತೆ ವ್ಯವಸ್ಥೆ ಇಲ್ಲ ಇಷ್ಟೆಲ್ಲ ಸಮಸ್ಯೆ ತಾಂಡವ ಆಡ್ತಾ ಇದ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಸ್ಯೆಗೆ ಸ್ಪಂದಿಸಲಿಲ್ಲ ಅನ್ನೋ ಅಳಲು ಗ್ರಾಮಸ್ಥರದ್ದು ವಿದ್ಯುತ್ ಸಂಪರ್ಕ ಕೊಡಿಸಿ ರಸ್ತೆ ಮಾಡಿಸಿ ಅಂದ್ರೆ ಅರಣ್ಯ ಇಲಾಖೆಯ ಕಾನೂನು ಅಡ್ಡಿಯಾಗ್ತದೆ ಅಂತ ಅಧಿಕಾರಿಗಳು ಸಬೂಬು ಹೇಳ್ತಿದ್ದಾರಂತೆ ಕಾಡು ಪ್ರಾಣಿಗಳ ಕಾಟ ಅದನ್ನೆಲ್ಲ ನಿವಾರಣೆ ಮಾಡ್ಕೊಂಡು ಹೋಗ್ಬೇಕಲ್ಲ ನಮ್ಗೆ ಕರೆಂಟ್ ಕೊಡಿ ಮೊಮ್ಮಕ್ಕಳೆಲ್ಲ ಓದಿಸ್ಬೇಕು ವಿಪರ್ಯಾಸ ಅಂದ್ರೆ ಇಡೀ ದೇಶಕ್ಕೆ ಬೆಳಕು ನೀಡುವ ಕೈಗಾ ಅಣು ವಿದ್ಯುತ್ ಸ್ಥಾವರ ಇದೇ ಜಿಲ್ಲೆಯಲ್ಲಿದೆ ಆದರೂ ಈ ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲ ಅಂದ್ರೆ ದೀಪದ ಕೆಳಗೆ ಕತ್ತಲು ಎನ್ನುವ ಗಾದೆಯ ಮಾತು ನಿಜವಾಗಿದೆ ವಿನಾಯಕ ಬಡಿಗೇರ ಟಿವಿ 9 ಕಾರವಾರ